ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಚಾಂದಿನಿ ಪ್ರಸನ್ನ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ಮಕ್ಕಳು ಕೂಡ ಚೆನ್ನಾಗಿದ್ದಾರೆ, ಆಟ ಆಡ್ತಾ ಇದ್ದಾರೆ. ನೋಡಿದ್ರ ಮಾತಾಡ್ತಾ ಇದ್ದಾಳೆ ನನ್ನ ಚಾರು, ಹಾಯ್ ಅಂತ ಇದ್ದಾಳೆ. ಎಲ್ರಿಗೂ ಹಾಯ್ ಅವಳ ಕಡೆಯಿಂದ. ನೋಡಿ ಅಮ್ಮು ಎಷ್ಟು ಚೆನ್ನಾಗಿ ಅವಳ ತಂಗಿನ ಆಟ ಆಡಿಸ್ತಾಳೆ, ಎಷ್ಟು ಚೆನ್ನಾಗಿ ನಗಿಸ್ತಾಳೆ. ಯಾವಾಗಲೂ ಅಷ್ಟೇ, ನಾನು ಅವರಿಬ್ಬರನ್ನ ಬಿಟ್ಬಿಟ್ಟು ನನ್ನ ಪಡೆ ನಾನು ಏನಾದರೂ ಕೆಲಸ ಮಾಡ್ಕೋಬೋದು, ಅವ್ರವ್ರ ಆಟ ಸಾಮಾನುಗಳನ್ನೆಲ್ಲ ಕೊಟ್ಬಿಟ್ಟು ಕೂರಿಸ್ಬಿಟ್ರೆ ಚೆನ್ನಾಗಿ ಆಟ ಆಡಿಸ್ತಾಳೆ, ನಗಾಡಿಸ್ತಾಳೆ. ಒಟ್ಟಿನಲ್ಲಿ ಒಂದು ಹಾಫ್ ಆನ್ ಅವರಿಂದ ಒನ್ ಅವರು ನಾನು ಏನಾದರೂ ಕೆಲಸ ಮಾಡ್ಕೋಬೋದು. ಆಮೇಲೆ ಇಬ್ಬರಿಗೂ ಬೋರ್ ಆಗಿಬಿಡುತ್ತೆ, ಆಮೇಲೆ ನನ್ನನ್ನು ಹುಡ್ಕೊಂಡು ಬಂದುಬಿಡ್ತಾರೆ. ಇಬ್ಬರು ಆಟ ಆಡ್ತಾ ಇದ್ದಾರೆ. ಚಾರುಗಿ ಹುಡುಗನ ಶರ್ಟ್ ಹಾಕಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಕಮೆಂಟ್ ಮಾಡಿ. ಇದೇನಂದರೆ ನಾನು ನಮ್ಮ ಅತ್ತೆಯವರು ಅಂದರೆ ನಮ್ಮಮ್ಮ ಕೂದಲಿಗೆ ಕೊಬ್ಬರಿ ಎಣ್ಣೆ, ಮನೆಯಲ್ಲೇ ಬಿಚ್ಚಿರೋ ಕೊಬ್ಬರಿ ಎಣ್ಣೆಗೆ ಇದನ್ನೆಲ್ಲ ಕಾಯಿಸ್ಕೊಂಬಿಟ್ಟು ಒಂದು ತಿಂಗ್ಳಿಗೆ ಒಂದ್ಸಲ ಇದನ್ನೆಲ್ಲ ಹಾಕ್ಕೊಂಡು ಕಾಯಿಸ್ಕೊಂಡು ಎಣ್ಣೆ ಕಾಯಿಸ್ಕೊಳ್ತಾರೆ. ಇದು ಸುಮ್ಮನೆ ತೋರಿಸ್ತಾ ಇದ್ದೀನಿ, ಅದರದ್ದೇ ಒಂದು ವ್ಲಾಗ್ ಮಾಡ್ತೀನಿ, ಹೇಗೆ ಕಾಯಿಸೋದು, ಮನೆ ಎಣ್ಣೆ ಹೇಗಿರುತ್ತೆ ಅಂತೆಲ್ಲ, ಏನೇನು ಹಾಕೋದು ಅಂತ. ಇನ್ನೂ ಡೀಟೇಲ್ಸಾಗಿ ಕೆಲವೊಂದು ವಸ್ತುಗಳಿದ್ದಾವೆ, ಅದೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೊಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿದೆಯಾ, ಹೇಗೆ ಅದ್ರ ಬಗ್ಗೆ ಎಲ್ಲ ಹಚ್ಕೋಬೇಕಲ್ಲ ನಾನು ಅಮ್ಮ, ಅದು ಹಚ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಹೇಳಬೇಕಲ್ವ. ಹಾಗಾಗಿ ಕಾಯಿಸ್ತಾ ಇದ್ದೀವಿ, ಕಾಯಿಸೋಕೆ ಅಂತ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ, ಹೇಳ್ತೀನಿ ನಿಮಗೆ ಮುಂದೆ. ಅದರದ್ದೇ ಒಂದು ಎಣ್ಣೆದು ವ್ಲಾಗ್ ಮಾಡಿ ನಮ್ಮ ಅತ್ತೆ ಕೂದಲು ಹೇಗಿದೆ, ಅವ್ರು ಹೇಗೆ ಹಚ್ಕೋತಾರೆ ಎಲ್ಲವನ್ನು ಹೇಳ್ತೀನಿ. ಇದೇನಂದರೆ ನಮ್ಮ ತೋಟ ನಮ್ಮ ಮನೆ ಮುಂದೆ ಇರೋ ನಮ್ಮದು ಗಾರ್ಡನ್ ಅಂತ ಹೇಳ್ತೀನಿ. ಈಗ ಅಷ್ಟೊಂದು ದೊಡ್ಡದೇನು ಪದ ಬೇಡ ಅನಿಸುತ್ತೆ, ಸದ್ಯಕ್ಕೆ ಯಾವ ವರ್ಡ್ ಹೇಳೋದಂತ ಗೊತ್ತಾಗ್ತಿಲ್ಲ. ಹಾಗಾಗಿ ನಮ್ಮ ಮನೆ ಮುಂದೆ ಇರೋದು ಇದಕ್ಕೆ ನಾವು ಜಾಗಕ್ಕೆ ಏನೇನು ಗಿಡ ಹಾಕಿದ್ದೀವಿ ನಮ್ಮ ಹಳ್ಳಿಯಲ್ಲಿ, ಅದನ್ನೆಲ್ಲ ತೋರಿಸೋಣ ಅಂತ ಅನ್ನಿಸ್ತು. ನಾಳೆ ಬೆಳಗ್ಗೆ ನನಗೆ ವ್ಲಾಗ್ ನೋಡಿದಾಗ, ಇನ್ನೊಂದು ನಿಯರ್ ಬಿಟ್ಕೊಂಡು ವ್ಲಾಗ್ ನೋಡಿದ್ರೆ, ಹೌದಾ ಗಿಡಗಳೆಲ್ಲ ಇತ್ತಲ್ವಾ, ನಾನು ಇಲ್ಲೇ ಇರಲಿ, ಒಂಥರ ಖುಷಿ ಬರುತ್ತೆ. ಹಾಗಾಗಿ ಏನೇನು ನನ್ನ ಕೈಲಿ ಆಗುತ್ತೆ ಮೆಮೊರಿ ಅಷ್ಟನ್ನು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ತುಂಬೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಫಸ್ಟಿಗೆ ಒಂದು ವೈಟ್ ರೋಸ್ ಹಾಕಿದ್ದೀವಿ. ಆ ವೈಟ್ ರೋಸು ತುಂಬ ಮೊಗ್ಗು ಆಗ್ತಾ ಇದೆ, ಇವಾಗ ಸ್ವಲ್ಪ ದಿನದಿಂದ ಹೋಗ್ಬಿಟ್ಟಿತ್ತು. ಮತ್ತೆ ಎಲ್ಲ ನಮ್ಮ ಮಾವ ಮಣ್ಣೆಲ್ಲ ಚೇಂಜ್ ಮಾಡಿ ಕೆಳಗಡೆ ಎಲ್ಲ ಗುಣಿ ಮಾಡಿ ಇನ್ನೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇವಾಗ ಮತ್ತೆ ಚೆನ್ನಾಗಿ ಬಿಡ್ತಾ ಇದೆ. ಇದು ರೆಡ್ ರೋಸು, ರೆಡ್ ರೋಸು ಸದ್ಯಕ್ಕೆ ಎರಡಿದೆ, ಇದೊಂದು ಗಿಡ ಮತ್ತು ಆ ಕಡೆ ಒಂದು ಗಿಡ ಇದೆ, ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ. ಇವಾಗ ಎಲ್ಲ ಹೂಗಳು ಸ್ವಲ್ಪ ಕಡಿಮೆ, ಇಷ್ಟೇ ಅಂದರೆ ಕಡಿಮೆ ಅಂದ್ಕೊಳ್ಳಿ, ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬಿಡುತ್ತೆ. ಇವಾಗ ಸದ್ಯಕ್ಕೆ ಇಷ್ಟು ನಮ್ಮ ಮನೆಗಾಗುತ್ತೆ, ನಮ್ಮ ಅಕ್ಕಪಕ್ಕದವರು ಕೂಡ ದೇವ್ರಿಗೆ ದೇವಸ್ಥಾನಕ್ಕೆಲ್ಲ ಹೋದಾಗೆಲ್ಲ ಕಿತ್ಕೊಂಡು ಹೋಗ್ತಾರೆ. ನಾವೇನು ಹೇಳೋದಿಲ್ಲ, ಕಿತ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ. ಇದೆಲ್ಲ ಮೇಂಟೈನ್ ಮಾಡೋದು ನಮ್ಮ ಮಾವನೇ, ಅಂದರೆ ಕಳೆನ ಕಳೆ ತೆಗೆಯೋ ಮಿಷಿನ್ ಇದೆ, ಅದರಲ್ಲಿ ಕಳೆ ತೆಗಿತೀವಿ. ಮಿಕ್ಕಿದ್ದೆಲ್ಲ ಮಣ್ಣು ಹಾಕೋದು ನೀರಿಗೆ, ಅಲ್ಲೊಂದು ಜಟ್ಟಿ ಇಟ್ಬಿಟ್ಟಿದ್ದಾರೆ ನಮ್ಮ ಮನೇಲಿ. ಯಾವುದು ಮಳೆ ಇದು ಬಿಸಿಲಲ್ಲೆಲ್ಲ ಹೊಲದಕ್ಕೆ ನೀರು ಹಾಯಿಸಿದಾಗ ಮನೆಗೆ ನೀರು ಬಿಟ್ಕೊಳ್ತೀವಲ್ಲ ಅವಾಗ, ಅದು ಕೂಡ ಆನ್ ಆಗುತ್ತೆ. ಗಿಡಕ್ಕೆಲ್ಲ ಫುಲ್ಲು ಕವರಾಗಿ ನೀರು ಹಿಡಿಯೋ ಏನು ಅವಶ್ಯಕತೆ ಇಲ್ಲ, ಅದೇ ನೀಟಾಗಿ ನೆನೆಯುತ್ತೆ. ನೋಡಿ, ಬಿಳಿ ದಾಸವಾಳ ಎಷ್ಟು ಅರಳಿದೆ, ಅದು ಎಲೆ ಅಷ್ಟೇ ಹೂ ಬಿಳಿ ಹೂ ಅರಳಿಬಿಟ್ಟಿದೆ, ಅಷ್ಟು ಚೆನ್ನಾಗಿ ಅರಳ್ತಾ ಇದೆ. ಇದು ನಾನು ನಮ್ಮ ಅಮ್ಮನ ಮನೆಯಿಂದ ತಂದು ಹಾಕಿದ್ದೆ, ನಾನು 2 ವರ್ಷದಿಂದ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ದಾಸವಾಳ, ಒಂದು 5-6 ಥರದ ದಾಸವಾಳ ಹಾಕಿದ್ದಾರೆ, ಹಾಕಿದ್ದೀವಿ. ನಾನೊಂದು 2 ಹಾಕಿದ್ದೀನಿ, ನಮ್ಮ ಅತ್ತೆ ಮಿಕ್ಕಿದ್ದೆಲ್ಲ ಅಮ್ಮನೇ ಹಾಕಿರೋದು ಗಿಡಗಳು. ನಾನು ಈಗಿರೋದಕ್ಕೆ ನಾನು ನೋಡ್ತಾ ಇದ್ದೀನಿ ಅಷ್ಟೇ, ಇಲ್ಲದೇ ಇದ್ದರೆ ಅವರೇನೆ ಎಲ್ಲ ಮೇಂಟೈನ್ ಮಾಡೋದು, ಎಲ್ಲ ನೀಟಾಗಿ ತಂದು ಹಾಕೋದು, ಬೇರೆ ಬೇರೆ ಥರದ್ದು ಎಲ್ಲ ಅಮ್ಮನೇ. ಬಿಳಿ ದಾಸವಾಳ ಎಲ್ಲದನ್ನಲ್ಲ ಹಾಗೆ 2 ಹಾಕಿದ್ದೆ, ಎರಡೂ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ನೋಡಿ ರೆಡ್ ಹೇಳಿದ್ನಲ್ಲ, ಇಲ್ಲಿ ಈ ಕಡೆ ಹೋಗೋಣ ಸ್ವಲ್ಪ. ಇಲ್ಲೊಂದು ರೆಡ್ ಇದೆ, ಮತ್ತು ಎಲ್ಲೋ ನಾನು ಮದುವೆ ಆದಾಗ ಎಲ್ಲೋ ಆರೆಂಜ್ ಡಬಲ್ ಕಲರ್ ಎಲ್ಲ ಇತ್ತು, ಹೀಗೆಲ್ಲ ಹೋಗ್ಬಿಟ್ಟಿದೆ. ಸದ್ಯಕ್ಕೆ ಇಷ್ಟೇ ಇರೋದು, ಎಲ್ಲ ಹೋಗ್ಬಿಟ್ಟಿದೆ. ಸದ್ಯಕ್ಕೆ ಇಷ್ಟಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಇದೇನಂದರೆ ನೆಕ್ಸ್ಟ್ ಅಡಿಕೆ ತೆಂಗು ಇನ್ನು ಮಿಕ್ಕಿದ ಜಾಗಕ್ಕೆಲ್ಲ ಆಗೋಕ್ಕೆ ನಮ್ಮ ಮಾವ ಹೀಗೆ ಮಾಡಿಟ್ಟಿದ್ದಾರೆ. ಇಲ್ಲೊಂದು ನಿಂಬೆ ಗಿಡ ನೋಡಿ, ಪಾಕೆಟ್ಗೆ ಹಾಕಿ ಇಟ್ಟಿದ್ದಾರೆ. ಇದು ತೆಂಗಿನ ಗಿಡ, ಇದು ಅಡಿಕೆ ಗಿಡ, ಗಿಡದೊಳಗೇ ಇಟ್ಟಿರೋದು.
ಹೇಗಿದೆ ನಮ್ಮದು, ನಮ್ಮ ಗಿಡಗಳು ಹೇಗಿದೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ದಾಸವಾಳ ಇದೊಂದು ರೀತಿ ದಾಸವಾಳ, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದೇ ಹೂ ಸಾಕು ಬಾಗಿಲಿಗೆ, ಬೆಳಗ್ಗೆ ಬಾಗಿಲು ತೊಳೆದು ಎರಡು ದಾಸವಾಳ ಇಟ್ಬಿಟ್ರೆ ಬಾಗಿಲೆಲ್ಲ ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ. ಮತ್ತು ತುಂಬ ಹೊತ್ತು ಇರುತ್ತೆ, ಬೇಗ ಬಾಡಿ ಹೋಗೋದಿಲ್ಲ, ತುಂಬ ಚೆನ್ನಾಗಿ ತುಂಬ ಹೊತ್ತು ಇರುತ್ತೆ. ಇವಳು ಬೇರೆ ಬಂದಳು, ಏನು ಮಾಡ್ತಾ ಇದೀಯಾ, ನಾನು ಮಾಡ್ತೀನಿ ಅಂತ. ಅದು ಬೇರೆ ಸಿಗಾಕೊಳ್ತು ಗುಲಾಬಿ ಗಿಡದ್ದು ಮುಳ್ಳು, ಅದನ್ನು ಮುಳ್ಳು ತೆಗೆದು ಕಳಿಸಿ ಮತ್ತೆ ವೀಡಿಯೋ ಮಾಡಬೇಕಾಯಿತು. ಹೀಗೇ ಈಗೊಬ್ಳು ಬಿಡ್ತಾ ಇಲ್ಲ, ಆವಾಗ ಒಬ್ಬಳು ಬಿಡೋದಿಲ್ಲ. ಅಷ್ಟು ಅದರಲ್ಲೂ ಕೂಡ ನಾನು ವೀಡಿಯೋ ಮಾಡ್ತೀನಿ ಟೈಮ್ ಮಾಡಿಕೊಂಡು. ಇದು ಕನಕಾಂಬ್ರ, ಕನಕಾಂಬ್ರನೂ ಮೂರೇ ಗಿಡ ಇರೋದು. ಮೂರು ಗಿಡದಲ್ಲೂ ನೀಟಾಗಿ ಹೂ ಬಿಡಿಸಿ ಹೂ ಕಟ್ಟಿದ್ರೆ ಒಂದು ಮಾರು ಎರಡು ಮಾರು ಹತ್ತಿದ್ರ ಹೂ ಆಗುತ್ತೆ. ನಾವು ಯಾವಾಗಲೂ ಬಿಡ್ಸೋಕ್ಕೆ ಹೋಗಲ್ಲ, ಏನಾದರೂ ಫಂಕ್ಷನ್ನು ಹಬ್ಬ ಎಲ್ಲಾದರೂ ಹೋಗಬೇಕಿದ್ರೆ ಮಾತ್ರ ಬಿಡಿಸೋದು. ನಾನು ಜಾಸ್ತಿ ಹೂ ಕೀಳೋದಿಲ್ಲ, ನಂಗೆ ಬೇರೆಯವ್ರು ಕೀಳ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ. ಯಾಕೆಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ, ಒಂದು ಬಿಡ್ದಂಗೆ ಕುಯ್ಕೊಳ್ಳಿ ಅಂದರೆ ಸಾಕು, ಮೊಗ್ಗು ಬಿಡ್ದಂಗೆ ಕುಯ್ದಾಕ್ಬಿಡ್ತಾರೆ ಬೇರೆಯವರೆಲ್ಲ. ನಾನು ಕೂಡ ದೇವರಿಗೆ ಜಾಸ್ತಿ ಹೂ ಮುಡಿಸಲ್ಲ, ಏನು ಸ್ವಲ್ಪ ಕಿತ್ತು ಎಷ್ಟು ಬೇಕಷ್ಟು ಮುಡಿಸ್ತೀನಿ ಅಷ್ಟೇ, ಚೆನ್ನಾಗಿ ಕಾಣಲಿ ಮನೆ ಮುಂದೆ ಅಂತ. ಅದು ನಿಂಬೆ ಗಿಡ ತೋರಿಸಿದ್ನಲ್ಲ, ಅದು ನಿಂಬೆ ಗಿಡದೊಳಗೇ ಒಂದು ಕನಕಾಂಬ್ರ ಇದೆ. ಈ ಕಡೆ ಕಬ್ಬು, ಕಬ್ಬು ಹೊಲ್ದಲ್ಲಿ ಹಾಕಿದ್ದೀವಿ. ಹೊಲ್ದಲ್ಲಿ ಹಾಕುವಾಗ ಸುಮ್ಮನೆ ಒಂದು ಗೇಣನ್ನ ತಂದು ಹಾಕಿದ್ರು, ಅದು ಕೂಡ ಚೆನ್ನಾಗಿ ಬಂದಿದೆ. ಇದು ಸೀತಾಫಲ ಮರ, ಸದ್ಯಕ್ಕೆ ಇನ್ನು ಹೂವು ಮೊಗ್ಗು ಆಗ್ತಾ ಇದೆ. ಆಷಾಢ ಸೋನೆ ಟೈಮಲ್ಲಿ ಇದು ಹೂ ಇದು ಬಿಡೋದು ಜಾಸ್ತಿ ಹಣ್ಣುಗಳನ್ನ, ಈಗಿನ ಮೊಗ್ಗು ಆಗ್ತಾ ಇದೆ. ಅದ್ರ ಸೀತಾಫಲಕ್ಕೇ ತೊಂಡೆಕಾಯಿ ಬೀಳನ್ನ ಹಬ್ಬಿಸಿದ್ದಾರೆ. ನಮ್ಮ ಮನೆಯವರು ಫಸ್ಟ್ ಪಿ ಯುನಲ್ಲಿ ಇದ್ದಾಗ ತೊಂಡೆ ಬೀಳನ್ನ ಹಾಕಿದ್ರಂತೆ, ತೊಂಡೆ ಬೀಜನ ಹಾಕಿದ್ರಂತೆ. ಇನ್ನೂ ಕೂಡ ನಾವು ಕಾಯಿ ತಿಂತಾ ಇದ್ದೀವಿ, ತೋರಿಸಿದ್ನಲ್ಲ ಅದು ಮರ, ಅದು ಇನ್ನೂ ಕೂಡ ಕಾಯಿ ತಿಂತಾ ಇದ್ದೀವಿ ನಾವು. ವರ್ಷ ವರ್ಷ ಸ್ವಲ್ಪ ಬೇರ್ನೆಲ್ಲ ತೆಗೆಯೋದು ಮತ್ತು ಹಾಕೋದು, ಈಗ ಮಾಡಿ ಮಾಡಿ ಹಬ್ಬುತ್ತೆ ಅದು ತುಂಬ ಚೆನ್ನಾಗಿ. ನಮ್ಮ ಮನೆ ತಂತಿ ಬೇಲಿ ಇದೆಯಲ್ಲ, ಕಾಂಪೌಂಡ್ ಥರ ತಂತಿ ಬೇಲಿ ಹಾಕ್ಸಿರೋದು, ಅದಕ್ಕೆಲ್ಲ ಹಬ್ಬುತ್ತೆ. ಯಾವಾಗಲೂ ಕಾಯಿ ಸಿಗುತ್ತೆ, ಬೇರೆಯವರು ಕುಯ್ಕೊಳ್ತಾರೆ, ಹೀಗೆ ಯಾವಾಗಲೂ ಸಿಗ್ತಾ ಇರುತ್ತೆ. ಇದು ನೋಡಿ, ಇದೊಂದು ಥರದ ದಾಸವಾಳ. ನಿಮಗೆ ಕ್ಯಾಮ್ರಾದಲ್ಲಿ ಒಂದೇ ಥರ ಪಿಂಕ್ ಅನ್ನಿಸ್ತಾ ಇರ್ಬೋದು, ಬಟ್ ಅದು ಬೇರೆ ಪಿಂಕು, ಇದು ಬೇರೆ ಪಿಂಕು. ಮತ್ತು ಅದು ಎಳೆ ಗಟ್ಟಿ ಬರುತ್ತೆ, ಸ್ವಲ್ಪ ತೆಳು ಬರುತ್ತೆ. ಇದು ನೋಡಿ, ಇದು ಏನು ಅಂತಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮಮ್ಮ ಹಾಕಿದ್ದಾರೆ, ಚೆನ್ನಾಗಿ ಕಾಣುತ್ತೆ ಶೋಗೆ. ಇದೇನು ಕುಯ್ಲಿಕ್ಕಾಗೋದಿಲ್ಲ ಶೋಗೆ. ಇದನ್ನು ನೋಡಿ, ತೆಂಗಿನ ಮರದಿಂದ ಕಾಯಿ ಬಿದ್ದಿದೆ, ಎತ್ಕೋಬೇಕು. ಇದು ಅವರೆ ಗಿಡ, ಮನೆಗೆ ಅಂತ ನಾವು ಹಾಕ್ಕೊಂಡಿರೋದು ಅವರೆ. ಹಾಗಲಕಾಯಿ, ತೊಂಡೆಕಾಯಿ, ಹೀಗೆ ಇಷ್ಟನ್ನ ನಾವು ಹಾಕ್ಕೊಳ್ತಾ ಇರ್ತೀವಿ. ಮತ್ತು ಮೆಣಸಿನ್ಕಾಯಿ, ಮೆಣಸಿನ್ಕಾಯಿನೂ ಅಷ್ಟೇ, ಅರ್ಜೆಂಟ್ಗಿಲ್ಲ ಅಂದರೆ ಬೇಗ ಕುಯ್ಕೊಂಬಿಡ್ಬೋದು. ಹಾಕಿದ್ದೀವಿ ಮನೆಯಿಂದ ತೋಟದಲ್ಲಿ, ಬದಿ ಬದಿಗೆ ಹಾಕಿದ್ದೀವಿ. ಮತ್ತು ಈ ಕಡೆ ಮಧ್ಯೆ ತೋರಿಸ್ತೀನಿ ಇನ್ನು ಮುಂದೆ. ಇದು ಸದ್ಯಕ್ಕೆ ಅವರೆಕಾಯಿ ಮತ್ತು ತಡ್ನಿಕಾಯಿ ಎರಡೂ ಮಿಕ್ಸ್ ಇದೆ, ಇವಾಗ ಹಾಕಿರೋದು ಇನ್ನೂ ಹಬ್ಬತಾ ಇದೆ. ಕಾಯಿ ಬಿಟ್ಟಾಗೆಲ್ಲ ನಿಮ್ಮ ಜೊತೆ ತೋರಿಸ್ತೀನಿ. ಇದು ಕಾಕಡ, ತೊಂಡೆ ಬೀಳು ನೋಡಿ, ಇಲ್ಲಿವರೆಗೆ ಬಂದಿದೆ, ಕಾಕಡ ಬಿಟ್ಟಿದೆ. ಇಲ್ಲಿ ಚಿಕ್ಕದಾಗ ಒಂದು ಕರಿಬೇವಿದೆ, ಕರಿಬೇವು ಎರಡು ಮೂರು ಇದೆ, ಮನೆ ಹಿಂದೆ ಎರಡಿದೆ, ಇಲ್ಲೊಂದು ಪಟ್ಟಂತ ಸಿಗುತ್ತೆ. ಇದೊಂದು ಚಿಕ್ಕದು, ಇದು ತೊಂಡೆ ಹೂವು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಕುಯ್ಕೊಂಡು ಮುಡ್ಕೋಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಕಾಕಡ ಆಯಿತು, ತೋರಿಸ್ತೀನಿ ಇನ್ನೊಂದು ಪಾರ್ಟು. ಇಲ್ಲಿ ಅಮ್ಮು ಏನೋ ಮಾಡ್ತಾ ಕಳೆ ಗಿಳೆ ತೆಗಿತಾ ಇರ್ಬೋದು ಅಂದ್ಕೊಂಡೆ, ಏನೋ ಮಾಡಲು ಬಂದಳು. ಹಾಂ ನೋಡಿ ಫ್ರೆಂಡ್ಸ್, ಇದು ಇದು ಗೇಟು, ಈ ಕಡೆ ಭಾಗ ಅಷ್ಟಿದೆ, ಈ ಕಡೆ ಇನ್ನೊಂದು ಸ್ವಲ್ಪ ಇದೆ. ಇದನ್ನು ತೋರಿಸ್ತೀನಿ ಬನ್ನಿ ಇವಾಗ. ಇದು ಇನ್ನೊಂದು ಸ್ವಲ್ಪ ಕನಕಾಂಬ್ರ, ಮೆಣಸಿನ್ಕಾಯಿ ಹೇಳಿದ್ನಲ್ಲ, ಸದ್ಯಕ್ಕೆ ಒಂದು ಗಿಡ ಕಾಣಿಸ್ತು ನೋಡಿ, ಇವಾಗ ತಾನೇ ಈಚಾಗ್ತಾ ಇದೆ. ತಡ್ನಿಕಾಯಿ, ಅವರೆಕಾಯಿ, ಮತ್ತು ಹಾಗಲಕಾಯಿ, ತೊಂಡೆ, ಈ ಥರ ಬೀಳು ಬರೋದೆಲ್ಲ ಹಾಕ್ಕೊಂಡ್ರೆ, ಚೆನ್ನಾಗಿ ನೀರು ಹಾಕ್ತಾಯಿದ್ರೆ ವರ್ಷವೆಲ್ಲ ಸಿಗ್ತಾ ಇರುತ್ತೆ ಒಂದು ಎರಡು. ಬಟ್ ತರಕಾರಿಯವ್ರು ಯಾರು ಬಂದಿಲ್ಲ ಅಂದರೂ ಕೂಡ ನಮಗೆ ಯಾವಾಗ ಬೇಕು ಅವಾಗ ತರಕಾರಿ ಕಿತ್ಕೊಬೋದು, ಫ್ರೆಶ್ಶಾಗಿ, ಯಾವುದೇ ಔಷಧಿ ಹೊಡಿಯೋದಿಲ್ಲ. ಮಣ್ಣು ಮತ್ತು ನೀರೆಲ್ಲ ಚೆನ್ನಾಗಿ ಹಾಕಿದ್ರೆ ಮಣ್ಣು ಚೆನ್ನಾಗಿದ್ದರೆ ಬರುತ್ತೆ ನೋಡಿ. ಅಲ್ಲೆರಡು ಕನಕಾಂಬ್ರ ಆಯಿತು, ಇಲ್ಲೊಂದು ನಿಂಬೆ ಗಿಡ, ಅದು ಎಳ್ಳಿಕಾಯಿ ಗಿಡ, ಮತ್ತು ಇದು ನಿಂಬೆ ಗಿಡ ನೋಡಿ. ಇಲ್ಲೇನೇ ನಾವು ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಇಲ್ಲ. ಸದ್ಯಕ್ಕಿನ್ನ ನೀರೇನು ಮನೆಯಲ್ಲಿ ಬಾವಿ ಕರೆಂಟ್ ಬಂದಿಲ್ಲ, ಹಾಗೆ ಆನ್ ಮಾಡಿಲ್ಲ. ಇದು ನೋಡಿ ತಡ್ನಿ ಗಿಡ, ಇದು ಚಿಕ್ಕದು, ಅಂದರೆ ಹಬ್ಬತಾ ಇದೆ ಇನ್ನು, ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಕಾಯಿ ಬಿಟ್ಟಾಗ. ಇವಾಗ ನೋಡಿ
ಇದು ಪುದೀನ, ಪುದೀನ ಹಾಕಿದ್ದೀನಿ ಅಷ್ಟೇ, ಬಟ್ ಅದಿನ್ನೂ ಬರ್ತಾ ಇದೆ, ಚಿಕ್ಕ 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 ಚಿಕ್ಕದಾಗಿದೆ. ಅದ್ರ ಜೊತೆ ಕಳೆನೂ ಇದೆ, ಕಳೆ ತೆಗೆದಿಲ್ಲ, ಕಳೆ ತೆಗಿಬೇಕೀಗ. ಮತ್ತು ಇದು ಸೀಬೆ ಗಿಡ, ಇದು ದೊಡ್ಡ ಮರ ಆಯಿತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಮ್ಮ ಮಾವ ಇವಾಗ ಟ್ರ್ಯಾಕ್ಟ್ರಲ್ಲಿ ಕ್ಲೀನ್ ಮಾಡಿಸಿದ್ರು ಮನೆ ಮುಂದೆ ಎಲ್ಲ, ಆವಾಗ ಅದನ್ನು ಕೀಳಿಸ್ಬಿಟ್ರು. ಹಾಗಾಗಿ ಕೀಳಿಸಿ ಸದ್ಯಕ್ಕೆ ಎರಡಿತ್ತು, ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದಾರೆ. ಇದು ಮತ್ತು ಕಾಫಿ, ಕಾಫಿನೂ ಇದೆ ಹೊಲದಲ್ಲಿ. ಸದ್ಯಕ್ಕೆ ಮನೆ ಮುಂದೆ ಅಂದ್ಬಿಟ್ಟು ಸುಮ್ಮನೆ ಜಾಗ ಇತ್ತು ಅಂದ್ಬಿಟ್ಟು ಹಾಕಿದ್ದಾರೆ ಕಾಫಿ, ಇನ್ನೂ ಹೂವು ಆಗಿಲ್ಲ. ನಮ್ಮ ತೋಟದಲ್ಲಿರೋದೆಲ್ಲ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇಷ್ಟೇ ನಮ್ಮ ತೋಟದ್ದು. ಇಷ್ಟ ಆಯಿತಾ? ಚೆನ್ನಾಗಿದೆಯಾ ಗಿಡಗಳೆಲ್ಲ? ಇನ್ನೂ ಹಾಕಬೇಕು. ಸದ್ಯಕ್ಕೆ ನಮ್ಮಮ್ಮ ಅಷ್ಟು ಹಾಕಿದ್ದಾರೆ, ನಾನೊಂದೆರಡು ಹಾಕಿರೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಷ್ಟೇ, ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರೀಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಇದು ಚಾರು ಮತ್ತು ಆಟ ಶುರು ಹಚ್ಕೊಂಡು, ಹಾಂ, ಸದ್ಯಕ್ಕೆ ಬಿಡ್ತಾ ಇಲ್ಲ, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್.